ನಮಸ್ತೆ ಗೆಳೆಯರೇ, ಇವತ್ತು ನಮ್ಮ ಮನೆಗೆ ರಾಮಾಯಣ ಬಂದಿದೆ. ಇದೊಂದು ರಾಮಾಯಣ ಅತ್ಯದ್ಭುತ ರೂಪ. ರಾಮಾಯಣನ ಎಷ್ಟು ಸುಂದರವಾದ ಕಾನ್ಸೆಪ್ಟ್ ಮಾಡಿದ್ದಾರೆ ನೋಡಿ. ರಾಮಾಯಣದ ಚಿತ್ರಗಳಿರುವಂತಹ ಇಲ್ಲಿ ಡೆಸ್ಕ್ ಮಾಡಿದ್ದಾರೆ. ಈ ಡೆಸ್ಕ್ ಮೇಲೆ ಇದು ತುಂಬಾ ಭಾರ ಇದೆ, 3 ಪುಸ್ತಕ ಇರೋ ರಾಮಾಯಣ. ಡೆಸ್ಕ್ ತಿರುಗಿಸಕ್ಕಾಗಲ್ಲ ಅಂತ ಹೇಳಿ ನೋಡಿ ಟಾಪ್ ತಿರುಗಿಸಿದ್ದಾರೆ. ಈ ಡೆಸ್ಕ್ ಏನಕ್ಕಂದ್ರೆ ನೋಡಿ, ರಾಮಾಯಣ ಪುಸ್ತಕನ ಇಟ್ಕೋಬೇಕು. ಈ ಬಾಣದ ಆಕೃತಿಯಲ್ಲಿ ಬುಕ್ ಸ್ಟ್ಯಾಂಡ್ ಮಾಡಿದ್ದಾರೆ. ಇದನ್ನ ನೋಡಿ ಎಷ್ಟು ಚೆನ್ನಾಗಿ ತಿರುಗಿಸ್ಬೋದು, ಎಷ್ಟು ಚೆನ್ನಾಗಿದೆ ಇದು ರಾಮಾಯಣ. ಇದು ಇವಾಗ ನೋಡಿ, ನಾವು ರಾಮಾಯಣ ಮೊದಲ ಭಾಗ ಓದ್ಬೇಕು. ಇದರದು ಒರಿಜಿನಲ್ ಸ್ಕ್ರಿಪ್ಟ್ ಇದರಲ್ಲಿ ಇಟ್ಟಿದ್ದಾರೆ ಫುಲ್ ನೋಡಿ. ಇದು ಇದು ಆದ್ಮೇಲೆ ಇದರಲ್ಲಿ ಫುಲ್ ಎಕ್ಸ್ಪ್ಲನೇಷನ್ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಇದನ್ನು ಮಾಡಿದ್ದಾರೆ. ಇದು ಭಾರತದ ವಿಶ್ವದ ಎಲ್ಲ ಭಾಷೆಗಳಲ್ಲಿ ಮಾಡಕ್ ಇಟ್ಟಿದ್ದಾರೆ. ಇದರಲ್ಲಿ ಸ್ಯಾಂಡಲ್ವುಡ್ ಫ್ರಾಗ್ರೆನ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿ. ಇದನ್ನ ಇವಾಗ ರಾಮಾಯಣ ಹಿಂಗೆ ಇಟ್ಕೊಂಡು ಓದೋಕೆ ಇಂಟ್ರೆಸ್ಟ್ ಇರೋರು ಫುಲ್ ನೀಟ್ ಇದೆ ರಾಮಾಯಣ ನೋಡಿ, ವಿತ್ ಚಿತ್ರಗಳೊಂದಿಗೆ ನೋಡಿ. ಸಬ್ಜೆಕ್ಟ್ಸು ಇಂಗ್ಲಿಷ್ ಅಲ್ಲಿದೆ, ಹಿಂದಿಲಿದೆ, ಎಷ್ಟು ಚೆನ್ನಾಗಿದೆ ರಾಮಾಯಣ ನೋಡಿ. ಹಿಂಗೆ ಮಧ್ಯದಲ್ಲೆಲ್ಲ ಚಾಪ್ಟರ್ಸು, ವಾಲ್ಮೀಕಿ ರಾಮಾಯಣ, ಮಹರ್ಷಿ ವಾಲ್ಮೀಕಿ ಬರೆದಿದ್ದು, ಹಿಂಗೆ 2ನೇ ಬುಕ್ ಇದು, 3 ವಾಲ್ಯೂಮ್ಸು, 7 ಖಂಡಗಳು, ಎಷ್ಟು ಚೆನ್ನಾಗಿದೆ. ಇವಾಗ ಈ ಕಡೆ ಆ ಕಡೆ ಒಬ್ರು ಕೂತಿರ್ತಾರೆ ಅಂತಿಟ್ಕೊಳ್ಳಿ, ಅವ್ರಿಗೆ ಈ ಬೊಂಬೆ ತೋರಿಸ್ಬೇಕು ಅಂತ. ಈ ಬೊಂಬೆನ ಇಲ್ಲಿ ನಾನು ನೋಡ್ತಾ ಇರ್ತೀನಿ, ಅಲ್ಲಿರೋರು ನನಗೂ ತೋರಿಸು ಅಂದ್ರೆ ಅವ್ರಿಗೆ ಹಿಂಗೆ ತೋರಿಸ್ಬೋದು. ನೋಡಿ ಏನ್ ಆ ಫಿನಿ, ಒಂದೊಂದು ಗೋಲ್ಡ್ ರಿಯಲ್ ಗೋಲ್ಡ್ ಪ್ಲೇಟಿಂಗ್ ಮಾಡಿದ್ದಾರೆ ಬುಕ್ಗೆ ನೋಡಿ, ತೋರಿಸ್ತೀನಿ ನೋಡಿ. ರಿಯಲ್ ಗೋಲ್ಡ್ ಪ್ಲೇಟಿಂಗ್ ಮಾಡಿದ್ದಾರೆ, ಏನ್ ಖುಷಿ ಆಗುತ್ತೆ ಇದನ್ನ ನೋಡ್ತಾ ಇದ್ರೆ ನೋಡಿ. ಮತ್ತೆ ಹಿಂಗ್ ಮಾಡಿ, ಆಹಾ ಅತಿ ಆನಂದ ನೋಡಿ. ಈ ಡ್ರಾವರ್ ತೆಗೆದು ಈ ಡ್ರಾವರ್ ಅಲ್ಲಿ ಈ ರಾಮಾಯಣ ಇಟ್ಟುಬಿಡ್ಬೋದು. ಧನ್ಯವಾದ, ಅಹೋರಾತ್ರಿ.